ಓದುವವರಿಗೆ ತುಂಬಾನೇ ಯೂಸ್ಫುಲ್ ಆಗಿರೋ ಯೋಗ ಮುದ್ರೆ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಿಸುವ ಯೋಗ ಮುದ್ರೆ ಯಾವ್ದು ಗೊತ್ತಾ ಪುಷಾನ ಮುದ್ರೆ ಪುಷಾನ ಅಂತ ಸೂರ್ಯನಿಗೆ ಕರೀತಾರೆ ಆದ್ರಿಂದ ಇದು ಜೀವನ ಮತ್ತು ಪುಷ್ಟಿ ನೀಡುವ ಸೂರ್ಯನ ಮುದ್ರೆಯಾಗಿದೆ ಪುಷಾನ ಮುದ್ರೆ ಎರಡೂ ಕೈಗಳಲ್ಲಿ ಬೇರೆ ಬೇರೆ ಮುದ್ರೆಯಾಗಿದೆ ಬಲಗೈಯಲ್ಲಿ ವ್ಯಾನಮುದ್ರೆ ಮಾಡಬೇಕು ಅಂದ್ರೆ ಹೆಬ್ಬೆರಳ ತುದಿಗೆ ತೋರ್ ಬೆರಳು ಮತ್ತು ಮಧ್ಯದ ಬೆರಳು ಜೋಡಿಸ್ಬೇಕು ಇತರ ಬೆರಳುಗಳನ್ನು ನೇರವಾಗಿ ಇಡಬೇಕು ಎಡಗೈಯಲ್ಲಿ ಅಪಾನ ಮುದ್ರೆ ಮಾಡಬೇಕು ಅಂದ್ರೆ ಹೆಬ್ಬೆರಳ ತುದಿಗೆ ಮಧ್ಯದ ಬೆರಳಿನ ತುದಿ ಮತ್ತು ಉಂಗುರು ಬೆರಳು ತುದಿಯನ್ನ ಜೋಡಿಸ್ಬೇಕು ಇದೇನಾಗುತ್ತೆ ಪುಷಾನ ಮುದ್ರೆ ಆಗುತ್ತೆ ಈ ಮುದ್ರೆ ಮಾಡೋದ್ರಿಂದ ಮೂರು ವಾಯುಗಳು ಅಂದ್ರೆ ಪ್ರಾಣವಾಯು ವ್ಯಾನವಾಯು ಮತ್ತು ಅಪಾನವಾಯು ಇವೇನಂತಂದ್ರೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಈ ಮುದ್ರೆಯು ಮಿದುಳು ಸರಿಯಾಗಿ ಕೆಲಸ ಮಾಡಲು ಸಹಕರಿಸುತ್ತದೆ ಪುಷಾನ ಮುದ್ರೆ ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತದೆ ನಮ್ಮ ಉದರದ ನಾಡಿಗಳು ಪ್ರಚೋದನೆಗೊಂಡು ಜೀರ್ಣಕ್ರಿಯೆ ಮತ್ತು ವಿಸರ್ಜನೆ ಕ್ರಿಯೆ ಸರಿಯಾಗಿ ನಡೆಯುವಂತೆ ಮಾಡುತ್ತದೆ ಯಾಕೆಂದ್ರೆ ಈ ಮುದ್ರೆ ಮಾಡೋದ್ರಿಂದ ನಾಭಿ ಚಕ್ರದ ಮೇಲೆ ಅಂದ್ರೆ ಮಣಿಪುರ ಚಕ್ರದ ಮೇಲೆ ಪರಿಣಾಮ ಉಂಟಾಗಿ ಜಠರ್ ಲಿವರ್ ಸ್ಪ್ಲೀನ್ ಗಳು ಕಾರ್ಯನಿರ್ವಹಣೆ ಉತ್ತಮಗೊಳ್ಳುತ್ತದೆ ಸ್ಟೋನ್ ಸ್ಟೋನ್ಗಳು ಕೂಡ ಏನಂತಂದ್ರೆ ಉಂಟಾಗೋದಿಲ್ಲ ಪುಷಾಣ ಮುದ್ರೆ ಮಾಡೋದ್ರಿಂದ ನಮ್ಮ ಲಂಗ್ಸ್ ಗಳಲ್ಲಿ ಶ್ವಾಸಕೋಶಗಳಲ್ಲಿ ಆಮ್ಲಜನಕ ಮತ್ತು ಕಾರ್ಬನ್ ಗಳ ವಿನಿಮಯ ಚೆನ್ನಾಗಿ ಆಗುತ್ತದೆ ಅಂದ್ರೆ ನಮ್ಮ ದೇಹಕ್ಕೆ ಆಮ್ಲಜನಕ ಚೆನ್ನಾಗಿ ಸಿಗುತ್ತದೆ ದೇಹದಲ್ಲಿ ಅಪಾರವಾದ ಶಕ್ತಿ ಸಂಚಲನವಾಗುತ್ತದೆ ಆದ್ರಿಂದಲೇ ಈ ಮುದ್ರೆಯನ್ನು ಎನರ್ಜಿ ಪಂಪ್ ಅಂತ ಕೂಡ ಕರೀತಾರೆ ಈ ಮುದ್ರೆ ಮಾಡೋದ್ರಿಂದ ತಲೆ ಸುತ್ತುವಿಕೆ ವಾಂತಿ ನಿಲ್ಲುತ್ತದೆ ನಮ್ಮ ದೇಹದ ಎಲ್ಲಾ ಅಂಗಗಳಿಗೆ ಪುಷ್ಟಿ ನೀಡುತ್ತದೆ ಈ ಪುಷಾಣ ಮುದ್ರೆ ಊಟ ಮಾಡಿದ್ಮೇಲೆ ಹೊಟ್ಟೆ ತುಂಬಾ ಭಾರ ಅನ್ಸಿದ್ರೆ ಸಂಕಟ ಆದ್ರೆ ಐದ್ ನಿಮಿಷ ಈ ಮುದ್ರೆ ಮಾಡಿದ್ರೆ ಸಾಕು ತೊಂದರೆ ಕಡಿಮೆ ಆಗುತ್ತದೆ ಪುಷಾನ ಮುದ್ರೆ ಹತ್ತರಿಂದ ಇಪ್ಪತ್ ನಿಮಿಷ ದಿನಾಲು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು